ನಾವು ಹಂಗೆ ಭಾವಿಸ್ತೇವೆ. ನಾವು ಯಾವಾಗಲೂ ಸುಖವಾಗಿರಬೇಕು. ತೆರೆಗಳನ್ನು ಸುಖವಾಗಿಟ್ಟಂಗೆ, ಸುಖದ ತೆರೆ ಹಂಗೆ ಉಳಿಸಬೇಕು ಅಂದಂಗೆ ಯಾವುದು ಉಳಿಯೋದು? ಎಲ್ಲಿ ಉಳಿತದ? ಇತಿಹಾಸದ ಪುಟ ಪುಟ ತಾವು ನೋಡಿ ಎಲ್ಲ ಭಾರಿ ಭಾರಿ ತೆರೆಗಳೇ. ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದು ತೆರೆ ಎದ್ದು ದೇಶವನ್ನು ವ್ಯಾಪಿಸಿ ಬಿದ್ದು ಹೋಯಿತು. ಹಂಗೆ ಇತಿಹಾಸ ಎಲ್ಲದಾವ? ನಾವು ಅಂತಿರ್ತೇವೆ ದೊಡ್ಡ ಕನಸಿರಬೇಕು ಮನುಷ್ಯಾಗ, ಇರಬೇಕು ಸರಿ, ಆದರೆ ಉಳಿಯೋದಿಲ್ಲ. ಏನು ಮಾಡೋದು? ಕನಸು ಯಾವಾಗಲೂ ಉಳಿಯೋದಿಲ್ಲ, ಇಚ್ಛೆಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಯಾಕೆ? ಇವೆಲ್ಲ ವೃತ್ತಿಗಳು. ಚಿತ್ತವೃತ್ತಯ ಪತಂಜಲ, ಚಿತ್ತವೃತ್ತಯ ಇವೆಲ್ಲ ಚಿತ್ತದಲ್ಲಿ ಅಂತಃಕರಣದಲ್ಲಿ ತೋರಿದಂಥ ಹೇಳುವಂಥ ವೃತ್ತಿಗಳು, ತೆರೆಗಳು. ಎಷ್ಟು ಚಂದ ಹೇಳ್ತಾ, ಈ ತೆರೆಗಳು ಒಳಗೆ ಹೊಕ್ಕು ಸಂಸ್ಕಾರಗಳಾಗಿ ಉಳ್ಕೋತಾವ, ಅವು ಮತ್ತು ಹೊಸ ತೆರೆ ಹೇಳಕ್ಕ ಕಾರಣ ಆಗ್ತಾವ. ಹಂಗೆ ಉಳ್ಕೋತಾವ ಮತ್ತು ಕಾರಣ ಆಗ್ತಾವ. ಮೊನ್ನೆ ಸುಖ ಪಟ್ಟದ್ದು ಹೋಗ್ತದೆ, ಮನಸ್ಸಿನಾಗ ಉಳ್ಕೋತದೆ, ಇನ್ನೊಮ್ಮೆ ಕುಡಿ ಅಂತ ಹೇಳ್ತಿರ್ತದೆ ಅಷ್ಟೇ. ಅದು ಸುಖ ನೆನಪಾಗ್ತದೆ. ನೆನಪು ಯಾಕೆ ಆಗ್ತದೆ? ಹಿಂದಿಂದ ಉಳ್ಕೊಂಡದೆ. ಉಳಿದದ್ದು ಒಳಗೇನು ಉಳಿತದಲ್ಲ, ಅದು ಬಹಳ ಕೆಲಸ ಮಾಡ್ತದೆ. ಒಳಗೆ ಸುಮ್ಮನೆ ಕೂತ್ಕೊಂಡು ಸೂತ್ರಧಾರಿ ಹಂಗೆ ಸುಮ್ಮನೆ ಎಬ್ಬಿಸ್ತಿರ್ತದೆ ಒಳಗೆ, ಒಳಗಿಂದ ಹೇಳ್ತದೆ. ಹಾಗೆ ಮನಸ್ಸಿನಲ್ಲಿ ವಾಸನೆಗಳು ಮೂಡಿಕೊಂಡಿರ್ತಾವ, ಮ್ಯಾಲೆ ವೃತ್ತಿಗಳು ಹೇಳ್ತಾ ಇರ್ತಾವ. ವೃತ್ತಿಗಳು ಹೇಳೋದಕ್ಕೂ ವಾಸನೆ ಕಾರಣ. ಆ ಬಳಿಕ ವೃತ್ತಿಗಳು ಹೇಳ್ತಾವಲ್ಲ, ಎದ್ದ ವೃತ್ತಿಗಳು ಮತ್ತು ವಾಸನೆಯೊಳಗೆ ಹೋಗಿ ಕೂಡ್ಕೋತಾವ. ಹೀಗಾಗಿ ವಾಸನೆಗಳು ಬಲಿಷ್ಠ ಹಾಕೋತು ಬಲಿಷ್ಠ ಹಾಕೋತು ಬಲಿಷ್ಠ ಹಾಕೋತು ಹೋಗ್ತಾವ. ಈಗ ಸಾಲ ಮಾಡಿರ್ತಾರಲ್ಲ, ಸಾಲಂತೂ ಇದ್ದೇ ಇರ್ತದೆ, ಅದ್ರಾಗ ಬಡ್ಡಿ ಕೂಡ್ಕೋತ ಹೊಂಟಿರ್ತದೆ. ಇಲ್ಲೇನು, ಬರೇ ಸಾಲ ಇರೋದಿಲ್ಲ. ಬರೇ ಸಾಲಿದ್ರೆ ಯಾರೂ ಹೆದರೋದಿಲ್ಲ, ಅದರ ಕುಡ್ಕೋತು 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 ಹೋಗ್ತದೆ. ಬೇಕಾದ್ರೆ ನೀವು ಲೆಕ್ಕ ಮಾಡಿ ನೋಡಿ, ಒಂದು 2000 ವರ್ಷದ ಹಿಂದೆ 1 ರೂಪಾಯಿ ಸಾಲ ತೆಗೆದ್ರೆ ಇಂದು 2000 ವರ್ಷದ ನಂತರ ಎಷ್ಟಾಗಿರ್ತದೆ ಅಂದರೆ ಇಡೀ ಜಗತ್ತೆಲ್ಲ ಮಾರಾಟ ಮಾಡಿದರೂ ಆಗೋದಿಲ್ಲ, ಅಷ್ಟು ಬಡ್ಡಿ ಕೂಡ್ತದೆ. ಲೆಕ್ಕ ಮಾಡಿ ನೋಡಿ, ಅಷ್ಟು ಕಲ್ಪನೆ ಅಲ್ಲ ಇದು, ಲೆಕ್ಕ ಹೇಳಿ. ಹಂಗೆ ಬೆಳ್ಕೋತು 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 ಹೋಗ್ತದೆ. ಹಾಗೆ ಈ ಮನಸ್ಸಿನಾಗ ಸಂಸ್ಕಾರಗಳು ವಾಸನೆಗಳು ಮಾಡಿದ್ದು ಒಳಗೆ ಹೋಗ್ತದೆ, ಒಳಗೆ ಹೋಗಿದ್ದು ಸುಮ್ಮನೆ ಇರೋದಿಲ್ಲ, ಮತ್ತೆ ಮಾಡಕ್ಕಸ್ತದೆ ಅಷ್ಟೇ. ಹಂಗೆ ಬೆಳ್ಕೋತು 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 ಹೋಗಿ ವಾಸನೆಗಳು ಅದ್ಭುತವಾದ ಪರಿಣಾಮ ಬೀರಕ್ಕೆ ಶುರುವಾಗ್ತವ. ನಾವು ಸ್ವಾತಂತ್ರ್ಯ ಕಳ್ಕೋತೇವಿ, ವಾಸನೆಗಳ ದಾಸರಾಗ್ತೇವಷ್ಟೇ, ಸಂಸ್ಕಾರಗಳ ದಾಸರಾಗಿ ಬಿಡ್ತೇವೆ. ನಾವೆಲ್ಲ ಹಾಗೇ ಆಗಿದ್ದು, ನಾವೀಗೇನದೇವಿ ಎಲ್ಲ ನಮ್ಮ ಸಂಸ್ಕಾರಗಳು ಹೇಳ್ತಿರ್ತಾವೆ. ಒಳಗೆ ಒಳಗೆ ಕೂತ್ಕೊಂಡವು ಅಂತಿರ್ತಾವೆ, ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿರ್ತಾವೆ. ಅದಕ್ಕೆ ನಾವು ಹಾಗೆ ಮಾಡ್ಕೋತು ಹೊರಟಿರ್ತೇವೆ. ನಾವು ತಿಳ್ಕೊಂಡೇವಿ, ನಾವೇ ವಿಚಾರ ಮಾಡಿ ಸರಿಯಾಗಿ ತಿಳುವಳಿಕೆಯಿಂದ ಮಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಪ್ರೇರಣೆ ಬರೋದು ಎಲ್ಲಿಂದ ಅಂದರೆ ಹಳೆಯ ಅನುಭವಗಳಿಂದ, ಅದು ಸಂಸ್ಕಾರಗಳಿಂದ. ಎಲ್ಲ ಕನಸ ಕಂಡಿದ್ದು ಒಳಗೆ, ಬಯಸಿದ್ದು ಒಳಗೆ, ಅನುಭವಿಸಿದ್ದು ಒಳಗೆ, ಎಲ್ಲಿ ಹೋಗೋದಿಲ್ಲ, ಹಂಗ ಸಂಗ್ರಹ ಆಗ್ತದಲ್ಲ, ಅದು ವಾಸನೆ. ಇಂಥ ವಾಸನೆಯನ್ನು ನಿಯಂತ್ರಿಸದೇ ಇದ್ದರೆ ನಮ್ಮ ಬದುಕ ಸ್ವತಂತ್ರ ಆಗೋದಿಲ್ಲ. ಆದ್ದರಿಂದ ಪತಂಜಲ ಹೇಳೋದು, ಇದರ ಬಗ್ಗೆ ಸ್ವಲ್ಪ ತಿಳ್ಕೋ, ವೃತ್ತಿಗಳ ಬಗ್ಗೆ ಒಂದಿಷ್ಟು ತಿಳಿದುಕೋ,
ಹೊರಗೆ ವಸ್ತುಗಳದಾವ, ನಿನ್ನ ಒಳಗೆ ಮನಸ್ಸಾದ. ಈ ಮನಸ್ಸ ವಸ್ತುಗಳನ್ನು ನೋಡ್ತದೆ, ಇದ್ದಕ್ಕಿದ್ದಂಗೆ ನೋಡೋದಿಲ್ಲ. ವಾಸನೆಗಳು ಹೆಂಗದಾವ ಹಂಗೆ ನೋಡ್ತದೆ. ಅಷ್ಟು ಇದು ಸತ್ಯವಾದ ಮಾತು. ಹೆಂಗೆ ವಸ್ತು ಅದ ಹಂಗೆ ನೋಡೋದಿಲ್ಲ, ನಮ್ಮ ವಾಸನೆ ಹೆಂಗದ ಹಂಗೆ ನೋಡೋಕೆ ಶುರು ಮಾಡ್ತೀವಿ. ಆದ್ದರಿಂದಲೇ ಎಲ್ಲ ಸಮಸ್ಯೆಗಳು ನಿರ್ಮಾಣ ಆಗ್ತಾವ. ನಮ್ಮ ವಾಸನಾದ ಪ್ರಕಾರ ನಮ್ಮ ವಾಸನಾ ಸರಿ ಇತ್ತು ಸರಿ ಅಂತ ನೋಡ್ತೀವಿ, ತಪ್ಪಿತ್ತು ಹಾಗೆ ನೋಡ್ತೀವಿ, ಹೇಗದ ಹಾಗೆ ನೋಡ್ತೀವಿ. ಕನ್ನಡಿ ಹಾಕದಂಗೆ ಜಗತ್ತ ಹೆಂಗದ ಗೊತ್ತಿಲ್ಲ, ನಮ್ಮ ಕನ್ನಡಿ ಕೆಂಪಿದ್ರೆ ಜಗತ್ತೆಲ್ಲ ಕೆಂಪ ಅಷ್ಟೆ. ನಮ್ಮ ಕನ್ನಡಿನೇ ಹಳದಿ ಇದ್ರೆ ಜಗತ್ತೆಲ್ಲ ಹಳದಿ ಕಾಣಿಸ್ತದೆ. ಆದರೆ ಜಗತ್ತು ಹಳದಿ ಅಲ್ಲ, ಕೆಂಪಲ್ಲ, ಅದು ಇದ್ದಕ್ಕಿದ್ದಂಗದೆ ಕನ್ನಡಿ ಬದಲು ಮಾಡಿ. ಹಾಗೆ ಬಣ್ಣ ಅದ ಅಲ್ಲ, ಹಂಗೆ ಚಿತ್ತ ಅನ್ನುವ ಕನ್ನಡಿಯೊಳಗೆ ಈ ವಾಸನಾದ ಬಣ್ಣ ಸೇರಿಕೊಂಡಿರ್ತದೆ. ಆದ್ದರಿಂದ ಜಗತ್ತನ್ನು ನೋಡುವಾಗ ಒಬ್ಬ ಕಾಮುಕ ಕಾಮದೃಷ್ಟಿಯಿಂದ ನೋಡ್ತಾನೆ, ಒಬ್ಬ ಕ್ರೋಧಿ ಮನುಷ್ಯ ಕ್ರೋಧ ದೃಷ್ಟಿಯಿಂದ ನೋಡ್ತಾನೆ, ಒಬ್ಬ ಲೋಭಿ ಜಗತ್ತನ್ನೆಲ್ಲ ಆ ದೃಷ್ಟಿಯಿಂದ ನೋಡ್ತಾನೆ. ಅವ್ರಿಗೆ ಅವು ಭಿನ್ನ ಭಿನ್ನವಾಗೇ ಕಾಣಿಸ್ತ, ಜಗತ್ತೆಲ್ಲ ಬೇರೆ ಬೇರೆಯಾಗಿ ಕಾಣಿಸ್ತದೆ. ನೀವು ಬೇಕಾದ್ರೆ ಒಂದು 10 ರೂಪಾಯಿ ಸಾಲ ಮಾಡಿ, ಅವನ ಅಂಗಡಿ ಮನೆ ಮಗ್ಲ ಅವನ ಅಂಗಡಿ ಅಂಗಡಿ ಮುಂದೆ ನೀವು ಹೋಗಬೇಕು, ಸುಮ್ಮನೆ ಒಂದು 10 ರೂಪಾಯಿ ಇಸ್ಕೋರಿ, ನೀವು ಹೋಗೋದು ಬದಲಾಗ್ತದೆ. ಅವ ಎಲ್ಲಿ ಕೇಳ್ತಾನಂತ ತಿಳ್ಕೊಂಡು ದಾರಿನೇ ಬದಲು ಮಾಡಿಬಿಡ್ತದೆ, ಜೀವನ ಬದಲಾಗ್ತದೆ. ಏನೂ ಮಾಡಲಾರದೆ ಇದ್ರೆ ಮಸ್ತಾಗಿ ಹೊರಟಿರ್ತಾನೆ, ಅವನ ಅಂಗಡಿ ಮುಂದೆ ಹಾಯೋದು ಯಾವಾಗಲೂ. ಯಾಕೆ? ಏನಿರುವುದಿಲ್ಲ, ಸಾಲಿರುವುದಿಲ್ಲ. ಆದರೆ ಒಮ್ಮೆ ಅದು ಶುರುವಾಯಿತು ಅಂದರೆ ತಪ್ಪಿಸಕ್ಕೆ ಶುರುವಾಗ್ತದೆ. ಯಾರೇ ಬಂದು ಕೂಡಲೇ ಅದಕ್ಕೆ ಬಂದರು ಅನ್ಸಕ್ಕೆ, ಯಾವ್ರೇ ಸುಮ್ಮನೆ ಬಂದಿರ್ತಾರೆ ಅಷ್ಟೇ, ಆದರೆ ಶುರುವಾಗ್ತದೆ ಸಂಶಯ ಶುರುವಾಗ್ತದೆ. ಇದು ಮಾಡಿದ್ದು ಯಾವುದು? ಅದು ಹೊರಗಿಂದಲ್ಲ, ಒಳಗೆ ಮಾಡಕ್ಕೆ ಹಸ್ತದೆ, ಬಣ್ಣ ಹಸ್ತದೆ. ನಾನು ಸಾಲ ಮಾಡಿದವಾ, ಇದು ಶುರುವಾಗ ಇದೆ ಬಣ್ಣ. ಅವ ಸಾಲ ಕೊಟ್ಟವ, ಇದು ಬಣ್ಣ. ಎರಡೂ ಇಲ್ಲದೆ ಇದ್ರೆ ಅವ ಒಬ್ಬ ನಾನೊಬ್ಬ, ಹಿಂಗೆ ನೋಡಿದರೆ ಅದು ಬೇರೆ ಕಾಣಿಸ್ತದೆ. ನಾ ಹಿಂಗದೀನಿ ಅಂತ ನೋಡಿದರೆ ಮತ್ತು ಬೇರೆ ಕಾಣಕ್ಕೆ ಶುರುವಾಗ್ತದೆ. ನೀವು ಬೇಕಾದ್ರೆ ಲಗ್ನ ಆಗೋಕ್ಕಿಂತ ಮೊದಲು ನೋಡ್ರಿ, ಲಗ್ನ ಆದ ಬಳಿಕ ನೋಡ್ರಿ ಎಷ್ಟು ಬದಲಾಗ್ತದೆ, ಜಗತ್ತೇ ಬದಲಾಗ್ತದೆ. ಆಗೋಕ್ಕಿಂತ ಮೊದಲು ಹುಡುಗ ಇಲ್ಲ ವರ ಶ್ರೇಷ್ಠ, ಶ್ರೇಷ್ಠ ವಧುವನ್ನು ನೋಡುವ ಕನ್ಯಾ ನೋಡುವಂಥ ಹಕ್ಕು ಅವನಿಗೆ. ಎಷ್ಟು ಮನೆಯಾದರೂ ನೋಡ್ಕೋತ ಹೋಗ್ತಾನೆ, ಲಗ್ನ ಆದ ಬಳಿಕ ನೋಡಲಿ. ದೃಷ್ಟಿ ಬದಲಾಯ್ತು ಅವನದು ಅಷ್ಟೇ ಅಲ್ಲ, ಜಗತ್ತಿನ ಕಡೆ ನೋಡೋ ದೃಷ್ಟಿ ಬದಲಾಯ್ತು. ಯಾವುದು ಸ್ಥಿರ ಮನುಷ್ಯನೇ? ದೃಷ್ಟಿ ಹೆಂಗೆ ಜಗತ್ತದ ಅಂತಲ್ಲ, ಜಗತ್ತಿನಂಗೆ ನಮ್ಮ ದೃಷ್ಟಿ ಇಲ್ಲ ಅಷ್ಟೆ. ನಮಗೆ ಹೆಂಗೆ ಅನ್ನಿಸ್ತದ ಹಂಗೆ ಜಗತ್ತದ ಅಂತ ಭಾವಿಸ್ತೇವಿ, ಜಗತ್ತಿಗೆ ನಾವು ಬಣ್ಣ ಹಸ್ತೇವಿ, ಆ ಬಳಿಕ ಜಗತ್ತು ಹಿಂಗದ ಅಂತ ವರ್ಣಿಸ್ತೇವಿ. ಇಲ್ಲ, ಈ ಮಾತನ್ನು ಪತಂಜಲ ನಿನ್ನೆ ಹೇಳಿದ, ಎಷ್ಟು ಚಂದ ಹೇಳಿ, ಎಲ್ಲ ಚಿತ್ತದ ಬಣ್ಣ ಇದು ಹಸ್ತದೆ. ವಸ್ತು ಇದ್ದಕ್ಕಿದ್ದಂಗೆ ನಮಗೆ ಕಾಣಿಸೋದಿಲ್ಲ, ಬೇರೆ ಬೇರೆ ಬೇರೆಯಾಗಿ ಕಾಣಕ್ಕೆ ಶುರುವಾಗ್ತದೆ. ಆ ಬಳಿಕ ವಸ್ತುವಿಗೆ ಮೌಲ್ಯ ಕಟ್ಟಕ್ಕೆ ಶುರು ಮಾಡ್ತೀವಿ, ಬೆಲೆ ಕಟ್ಟಕ್ಕೆ ಶುರು ಮಾಡ್ತೀವಿ. ಏನು ಜೀವನ ವ್ಯರ್ಥ ನಿಂದು ಅಂತೀವಿ. ಯಾಕೆ? ಇವನ ದೃಷ್ಟಿಯೊಳಗೆ ನಿನ್ನ ಜೀವನ ಎಲ್ಲ ಏನು? 100 ವರ್ಷ ಆಯುಷ್ಯ ಸಿಕ್ಕರೆ, ಬೇಕಾದಷ್ಟು ಹಣ ಸಿಕ್ಕರೆ ಇಲ್ಲೇ ಹಳ್ಳ್ಯಾಗ ಕುಂತೆಪ್ಪ. ಎಲ್ಲ ಬಂದಿದ್ದೆ ಅದಕ್ಕೆ, ಬದುಕ ಬಂದಿದ್ದೆ ಅದಕ್ಕೆ,
ಎದಕ್ಕೆ ಬರ್ತದೆ ಬದುಕ ಹೇಳು? ಏನು ಅದೇನು ಅಂತಾರಲ್ಲ, ಈಟ್ ಡ್ರಿಂಕ್ ಬಿ ಮೆರಿ, ಮಜದಾಗಿರಬೇಕಪ್ಪ. ಏನು ಹಿಂಗೆ ಬದುಕಿದರೆ ಅವನದೊಂದು ದೃಷ್ಟಿಕೋನ, ಅವನ ಮಜಾ ಅಂದರೆ ಈಟಿಂಗ್ ಡ್ರಿಂಕಿಂಗ್ ಆ್ಯಂಡ್ ಮೆರಿ ಮೇಕಿಂಗ್, ಅಷ್ಟೆ ಮಜಾ ಮಾಡೋದು ಅವನದೊಂದು ದೃಷ್ಟಿಕೋನ. ಜಗತ್ತಿರೋದೇ ಅದಕ್ಕಾಗಿ ಅಂತಮ, ಅವನ ದೃಷ್ಟಿಯೊಳಗೆ ನಮ್ಮ ಜೀವನ ವ್ಯರ್ಥ, ನಮ್ಮ ದೃಷ್ಟಿಯೊಳಗೆ ಅವನ ಜೀವನ ವ್ಯರ್ಥ. ನಿಂದ್ಯಾವ ಜೀವನ ನಾವಂತೆ, ಯಾರ್ದು ಸರಿ ಯಾರ್ದು ತಪ್ಪ? ನಮ್ಮ ನಮ್ಮ ಮನಸ್ಸು ಇದನ್ನು ಮಾಡ್ತದೆ. ನೈಜವಾಗಿ ಏನದ ಜಗತ್ತಿನಾಗ ಅದನ್ನು ಸರಿಯಾಗಿ ನೋಡಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕೆ? ಬಣ್ಣ ನಾವು ತೆಗದೇ ಇಲ್ಲ ಅಷ್ಟೆ. ಜಗತ್ತನ್ನು ಇದ್ದಕ್ಕಿದ್ದಂಗೆ ಯಥಾರ್ಥವಾಗಿ ನೋಡುವಂಥ ದೃಷ್ಟಿ ಬರಬೇಕಾಗಿತ್ತು ಅಂದರೆ ಇದು ಬಣ್ಣ ಹಚ್ಚುತ್ತದ ಅಂತ ನಮಗೆ ಗೊತ್ತಿರಬೇಕಷ್ಟೆ. ನಮ್ಮ ಕಾಜುಗಳಿಗೆ ಹಳದಿ ಬಣ್ಣ ಹತ್ಯದ ಅಂತ ನಮಗೆ ಗೊತ್ತಿರಬೇಕು. ಅವಾಗ ನಾವು ಏನು ನೋಡಿದರೂ ಸಹಿತ, ಹಳದಿ ಕಂಡರೂ ಸಹಿತ ಅಂತೇವಿ ಇದು ಹಳದಿ ನಮ್ಮ ಕ್ಲಾಸಿಂದು ಅದರ ಹೊರಗಿಂದಲ್ಲ ಅಂತ ನಮಗೆ ಗೊತ್ತಿರ್ತದೆ. ಹಾಗೆ ನೋಡಬೇಕು ಜಗತ್ತು. ಏನು ಮನಃಶಾಸ್ತ್ರ ಪತಂಜಲ, ಹಾಗೆ ನೋಡಬೇಕು. ಈಗ ಅಂತಾನೆ, ಸದಾಜ್ಞಾತಃ ಚಿತ್ತವೃತ್ತಯಃ ತತ್ ಪ್ರಭೋಹೋ ಪುರುಷಸ್ಯ ಅಪರಿಣಾಮಿತ್ವಾತ್. ಇನ್ನು ವಸ್ತುಗಳು ನಾವು ನೋಡ್ತೇವಲ್ಲ, ವಸ್ತುಗಳ ಚಿತ್ತವೃತ್ತಿಗಳು ವೃತ್ತಿಗಳು ಮೂಡ್ತವ ಮನಸ್ಸಿನಲ್ಲಿ. ಈ ಮನಸ್ಸಿನಲ್ಲಿ ಮೂಡಿದ ಚಿತ್ತವೃತ್ತಿಗಳು ಮನಸ್ಸಿಗೆ ಗೋಚರ ಆಗ್ತಾವಂತಲ್ಲ. ಇದರಲ್ಲಿ ಏನೇನು ಬಯಕೆಗಳು ಅವು ಇವು ಎಲ್ಲವೂ ಉಂಟಾಗ್ತಾವ, ಇವೆಲ್ಲ ಇವುಗಳನ್ನೆಲ್ಲ ತೋರಿಸೋದು ಮನಸ್ಸಲ್ಲ, ಇವುಗಳನ್ನೆಲ್ಲ ನೋಡುವವ ಒಬ್ಬ ಒಳಗದ. ಪ್ರಭೋಹೋ ತತ್ ಪ್ರಭೋಹೋ ಪುರುಷಸ್ಯ, ಒಳಗೊಬ್ಬ ಪುರುಷ ಅದಾನು. ಮನಸ್ಸ ಇದೊಂದು ಬೇರೆ, ನಾವೇನಂತೇವಿ ಮನಸ್ಸ ಹೀಗೆ ಮಾಡ್ತದೆ ಮನಸ್ಸ ಹಾಗೆ ಮಾಡ್ತದೆ ಅಂತೇವಿ. ಈಗ ಪತಂಜಲ ಹೇಳ್ತಾರೆ, ಸ್ವಲ್ಪ ವಿಚಾರ ಮಾಡು, ಮನಸ್ಸ ಅದೇ ಆದರೆ ಅದು ಹೆಂಗದ ವಿಚಾರ ಮಾಡು. ಅದು ಸ್ವಂತ ಏನಿಲ್ಲದಕ್ಕೆ, ಅದರಲ್ಲಿ ಏನೇನು ನಡೀತದೆ ಏನೇನು ತೆರೆಗಳು ಹೇಳ್ತಾವ ಅವುಗಳನ್ನು ಸದಾ ನೋಡುವಂಥ ಒಬ್ಬ ಪುರುಷ ಒಳಗದಾನ. ಒಬ್ಬ ಪುರುಷ ತತ್ ಪ್ರಭೋಹೋ, ಆ ಮನಸ್ಸಿನ ಒಡೆಯ ಆತ. ಅನುಭವಿಸೋದು ಮನಸ್ಸಲ್ಲ, ಅನುಭವಿಸುವವ ಪುರುಷ. ಪುರುಷ ಅಂದರೆ ಈ ದೇಹದೊಳಗಿರುವ ಚೇತನ. ಪುರಿ ಸೇತೆ ಇತಿ ಪುರುಷ, ಇದರ ಒಳಗೆ ಕಾಣಬರುವವ. ಕಾನ್ಷಿಯಸ್ನೆಸ್ ಇಂಡಿವಿಜುವಲೈಸ್ಡ್, ಪ್ರಜ್ಞೆ ಚೇತನ ವ್ಯಕ್ತೀಕರಣಗೊಂಡಾಗ ಜೀವ ನಾನು. ಇದನ್ನೆಲ್ಲ ಅನುಭವಿಸುವ ಯಾರು? ಅನುಭವಿಸುವವ ನೋಡುವವ. ಅನುಭವಿಸುವ ಅಂದ್ರೆ ನೋಡೋದು, ಯಾರು ನೋಡ್ತಾ ಇದ್ದಾರ? ಈ ಮನಸ್ಸು ಹಿಂಗದ ಅಂತ ನೋಡೋರು ಯಾರು? ಈ ಮನಸ್ಸಿನಲ್ಲಿ ಈ ಆಕಾರ ಮೂಡ್ಯದಂತ ನೋಡೋರು ಯಾರು? ಸ್ವಲ್ಪ ಯೋಚಿಸುವ. ಒಳಗೆ ಒಂದು ಪುರುಷ ನೀನಂತದಿಯ, ಆ ನೀನು ಅಂತದ ಅಲ್ಲ, ಅದು ಜ್ಞಾನ, ಅದು ಬೆಳಕ, ಅದ ಪ್ರಜ್ಞೆ. ಅದಕ್ಕೆ ನಾವು ಆತ್ಮ ಪುರುಷ ಅಂತ ಕರಿತೀವಿ. ಅದು ಒಂದಿಷ್ಟದ ಬೆಳಕಾಗದ.
ಆದರೆ ಅದು ಏನು ಮಾಡ್ತದಂದರೆ ಅಪರಿಣಾಮಿತ್ವಾತ್ ಸದಾಜ್ಞಾತಃ ಚಿತ್ತವೃತ್ತಯ, ಮನಸ್ಸಿನಲ್ಲಿ ಏನೇನು ಹೇಳ್ತದೆ ಅದರ ಜ್ಞಾನ ಉಂಟಾಗಲಿಕ್ಕೆ ಅದು ಕಾರಣ. ಯಾಕೆಂದರೆ ಅದು ಬೆಳಕಿನ ರೂಪ, ಬೆಳಕ ಚೆಲ್ತದೆ. ಈಗ ಒಂದು ಸಿನಿಮಾ ನೋಡ್ತೀರಿ, ಒಂದು ದೊಡ್ಡ ಪರದೆ ಇರ್ತದೆ, ಪರದೆ ಮೇಲೆ ಎಲ್ಲ ಚಿತ್ರಗಳು ಕಾಣಿಸ್ತಾ ಹೋಗ್ತಾವ. ಈ ಚಿತ್ರಗಳು ಕೆಲವು ಚೆನ್ನಾಗಿದಾವ, ಕೆಲವು ರಾಜನ ಚಿತ್ರದ ರಾಜ ಓಡಾಡ್ದಂಗೆ ಆಗ್ತದೆ, ಇಲ್ಲ ಭಸ್ಮಾಸುರ ಬೆನ್ನು ಹತ್ತದಂಗೆ, ಶಿವ ಸಿಕ್ಕಾಪಟ್ಟೆ ಓಡ್ದಂಗೆ, ಇಲ್ಲೇನು ಮಧ್ಯದಲ್ಲಿ ಮೋಹಿನಿ ಬಂದಂಗೆ, ಇವನು ಕುಣ್ದಂಗೆ, ಅವರೂ ಕುಣ್ದಂಗೆ, ಸುಟ್ಟು ಹಾದಂಗೆ, ಶಿವ ನಕ್ಕಂಗೆ, ಇಷ್ಟು ಮುಷ ಇಷ್ಟೆಲ್ಲ ಹೆಂಗೆ ಕಾಣಿಸ್ತದೆ, ಹೌದಲ್ಲ? ಇದ್ರಾಗ ಏನು ಸತ್ಯದ? ಅದೇನು ಅದು ಅದು ಸ್ಕ್ರೀನ್ ಅಂತದ, ಅದಕ್ಕೇನ್ರಿ ಗೊತ್ತದ ಏನು ಹಿಂಗೆ ಆಗ್ಯದ? ಅದಕ್ಕೇನು ಗೊತ್ತಿಲ್ಲ, ನೋಡೋರದೇವಿ ನಮಗೆ ಅನ್ನಿಸ್ತದ ಇದು ಇವ ಸತ್ತ, ಇವ ಸುಟ್ಟ, ಇವ ಓಡ್ತಾನ ಬರ್ತಾನ ಅಂತ ನಮಗೆ ಅನ್ನಿಸ್ತದೆ. ಅಲ್ಲಿ ಇರೋದು ಏನೂ ಅಲ್ಲ, ಬರೀ ಬೆಳಕು. ಬೆಳಕು ಅಷ್ಟು ತೆಗೆದು ಒಗೆದು ಬಿಟ್ಟರೆ ಅಲ್ಲಿ ಭಸ್ಮಾಸುರನೂ ಇಲ್ಲ, ಶಿವನೂ ಇಲ್ಲ. ಬೆಳಕು ಇರೋದರಿಂದ ಅವೆಲ್ಲ ಕಾಣಿಸೋದು, ಬೆಳಕಿನ ನೆರಳಿನ ಆಕೃತಿಗಳು, ಆಕೃತಿಗಳು. ಹಾಗೆ ನಮ್ಮ ಒಳಗೆ ಒಂದು ಬೆಳಕು, ಬೆಳಕು ಭಸ್ಮಾಸುರಲ್ಲ, ಬೆಳಕು ಸಾಯೋದಿಲ್ಲ, ಬೆಳಕು ಹುಟ್ಟೋದಿಲ್ಲ. ಭಸ್ಮಾಸುರ ಹುಟ್ಟುತ್ತಾನೆ, ಭಸ್ಮಾಸುರ ಸಾಯ್ತಾನೆ, ಶಿವ ವರ ಕೊಡ್ತಾನೆ, ತಿರುಗಿ ತಕ್ಕೋತಾನೆ. ಎಲ್ಲ ಇವೆಲ್ಲ ಕಾಣಕ, ಆದರೆ ಇರೋದು ಮಾತ್ರ ಬರೀ ಬೆಳಕ. ಬೆಳಕಿರೋದರಿಂದ ಇವೆಲ್ಲ ಕಾಣಿಸ್ತಾವ. ಹಾಗೆ ನಮ್ಮಲ್ಲಿ ನಾವಿರೋದರಿಂದ ಇವೆಲ್ಲ ಕಾಣಿಸ್ತಾವ. ನಾನು ಅನ್ನೋದು ಬಹಳ ಮಹತ್ವದ್ದು. ನಾನಿರೋದರಿಂದ ಸುಖ, ನಾನಿರೋದರಿಂದ ದುಃಖ, ನಾನಿರೋದರಿಂದ ಹೆಚ್ಚು ಕಡಿಮೆ, ಈ ಭಾವನೆಗಳೆಲ್ಲ ಮನಸ್ಸಿನಲ್ಲಿ ಏನು ಹೇಳ್ತಾವ, ಇವೆಲ್ಲ ಭಾವನೆಗಳನ್ನು ತಿಳಿದುಕೊಳ್ಳುವ ಅಥವಾ ಪ್ರಕಾಶಪಡಿಸುವಂಥ ಬೆಳಕದಲ್ಲ ಜ್ಞಾನದ್ದು. ಆ ಜ್ಞಾನದ ಬೆಳಕೇ ನಾನು, ಅದು ಏನೂ ಅಲ್ಲ, ಅದು ಏನೂ ಅಲ್ಲ. ಬೆಳಕು ಅಳೋದಿಲ್ಲ, ಬೆಳಕು ನಗೋದಿಲ್ಲ, ಬೆಳಕು ಸಾಯೋದಿಲ್ಲ, ಬೆಳಕು ಹುಟ್ಟೋದಿಲ್ಲ ಸ್ಕ್ರೀನದ ಮೇಲೆ, ಅದು ಸುಮ್ಮನೆ ಇರ್ತದೆ, ಇವೆಲ್ಲ ಆಗ್ತಿರ್ತಾವೆ. ಹಂಗೆ ನಮ್ಮ ಮಧ್ಯದಲ್ಲಿ ನಾನನ್ನೋದೊಂದು ಅದ್ಭುತವಾದಂಥ ಬೆಳಕ, ಜ್ಞಾನದ ಬೆಳಕ, ಅದು ಸದಾ ಬೆಳಕ. ಈಗ ಅದಲ್ಲ ಎಲ್ಲ ಕಡೆ ಬೆಳಕ, ನಾವು ಬೆಳಕ ನೋಡೋದಿಲ್ಲ, ಗಿಡ ನೋಡ್ತೀವಿ. ಆದರೆ ಗಿಡ ಇರಬೇಕಾದ್ರೆ ಬೆಳಕು ಬೇಕು. ಬೆಳಕು ಗಿಡ ಆಗಿಲ್ಲ, ಆದರೆ ಗಿಡ ಬೆಳಕಿಲ್ಲದೆ ಇದ್ದರೆ ಕಾಣಿಸೋದಿಲ್ಲ, ಬೆಳಕಾಗಬೇಕು. ನಾವು ನೋಡ್ತಾ ಇರೋದೇ ಬೆಳಕ, ಆದ್ರೆ ನಮಗೆ ಹಂಗೆ ಅನಿಸೋದಿಲ್ಲ, ನಾವು ಗಿಡ ನೋಡ್ತೀವಿ ಅನ್ನಿಸ್ತು. ಹಾಗೆ ನಮ್ಮ ಮನಸ್ಸಿನಲ್ಲಿ ನಾವು ಏನು ನೋಡ್ತೇವೆ ಅದು ಅಲ್ಲೇ, ಎಲ್ಲೇ ಮನಸ್ಸಿನಲ್ಲಿ ತೆರೆಯಾಡ್ತವ, ತೆರೆಯೊಳಗೆ ಜ್ಞಾನದ ಬೆಳಕು ಬಿದ್ದಿರ್ತದೆ. ಆದ್ದರಿಂದ ತೆರೆ ನಮಗೆ ಕಾಣಿಸ್ತಿರ್ತದೆ, ಸುಖ ಕಾಣಿಸ್ತದೆ, ದುಃಖ ಕಾಣಿಸ್ತದೆ. ಅಪರಿಣಾಮಿತ್ವ ಇದೇನು ಬೆಳಕದೆ ನಾನು ಅಂತನ್ನೋದು, ಇದು ಮನಸ್ಸು ಬದಲಾದಂಗೆ ಇದು ಬದಲಾಗೋದಿಲ್ಲ. ಮನಸ್ಸು ಯಾವಾಗಲೂ ಬದಲಾಗ್ತದೆ, ಅಗಳು ನೋಡಿದೀವಿ ಮನಸ್ಸು ಯಾವಾಗಲೂ ಬದಲಾಗ್ತದೆ. ಆದರೆ ಅದು ಎಷ್ಟೇ ಬದಲಾದರೆ ಬೆಳಕು ಮಾತ್ರ ಒಂದೇ. ರಾಮಾಯಣ ತೋರಿಸಬಹುದು, ಮಹಾಭಾರತ ತೋರಿಸಬಹುದು, ಆದರೆ ಬೆಳಕು ಮಾತ್ರ ಒಂದೇ.
ಹಾಗೆ ನಮ್ಮ ಜೀವನ ಸುಖಪೂರ್ಣ ಆಗಬಹುದು, ದುಃಖಪೂರ್ಣ ಆಗಬಹುದು, ಆದರೆ ಇರೋ ಬೆಳಕು ನಾನು ಅಂತನ್ನುವ ಬೆಳಕು ಮಾತ್ರ ಒಂದೇ, ಅದೇನೂ ಆಗೋದಿಲ್ಲ. ಅಪರಿಣಾಮೇ ಇಟ್ ಡಸಂಟ್ ಚೇಂಜ್, ಅದು ಬದಲಾಗೋದಿಲ್ಲ. ಅಂಥ ಅದ್ಭುತವಾದಂಥ ಬೆಳಕೇ ನಾ, ಆ ಬೆಳಕು ನಾನು. ಪುರುಷ ತತ್ತಪ್ರಭೋಹೋ, ಇವನೇ ಈ ಪುರುಷ, ಈ ನಾನು ಅನ್ನೋದು ಅದಲ್ಲ ಚೇತನ, ಇದೇ ಮನಸ್ಸಿನ ಒಡೆಯ, ಇದು ಒಡೆ. ಆದರೆ ನೋಡುವಾಗ ಬೆಳಕೇ ಮರಿಯಾಗಿ ಹೋಗ್ತದೆ. ನಾವು ಬೆಳಕಿನಾಗ ನೋಡ್ತೇವಿ ಅಂತ ನಮಗೆ ಅನಿಸೋದೇ ಇಲ್ಲ, ಹಂಗಾಗ್ತದೆ.